ರಾಮ್ಲಲ್ಲ ಪ್ರತಿಷ್ಠಾಪನೆಯ ಆಗಿದ್ದಾನೆ. ಅದರ ಪ್ರಯುಕ್ತ ಒಂದು ಸಿಹಿಯನ್ನು ಮಾಡೋಣ ಅಂತ ಹೇಳಿ ಬೆಳಗ್ಗೆ ಸಜ್ಜಿಗೆ ಮಾಡಿದ್ರು. ಈಗ ಜಾಮೂನನ್ನು ಮಾಡ್ತಿದ್ದಾರೆ. ಜಾಮೂನು ಮೊದಲೇ ತೋರಿಸ್ಕೊಟ್ಟಿದ್ದೇನೆ, ಇವಾಗ ಅತಿ ಸಾಫ್ಟಾಗಿ ಬರುವಂಥ ಜಾಮೂನನ್ನು ಹೇಗೆ ಮಾಡೋದು ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದನ್ನು ಹಿಟ್ಟನ್ನು ಇಸ್ಕಿದ್ದೀನಿ, ಇದರಲ್ಲಿ ಹಿಟ್ಟು ಜಾಮೂನ್ ಹಿಟ್ಟು 3 ಲೋಟ ಬಂದಿತ್ತು, ಅಂದರೆ ಫುಲ್ ಗೊತ್ತಾ 3 ಲೋಟ. ಅದಕ್ಕೆ ಹಾಲನ್ನು ಬೆರೆಸಿ ಸಾಫ್ಟ್ ಬರೋದಕ್ಕೆ ಜಾಮೂನನ್ನು ಮಾಡಿದ್ದೀನಿ. ಜಾಮೂನನ್ನು ಮಾಡಲಿಕ್ಕೆ ಹೋಗಿದ್ದೀನಿ, ಮಾಡ್ತಾಯಿದ್ದೀನಿ. ಇವಾಗ ಹಾಲು 1 ಲೋಟ ಇಷ್ಟು 1 ಲೋಟ ಬರ್ತಿದೆ. ಆಮೇಲೆ 15-20 ನಿಮಿಷ ಹಂಗೆ ಇಟ್ಬಿಟ್ಟೆ. ಆಮೇಲೆ ಇವಾಗ ಉಂಡೆ ಮಾಡೋದಕ್ಕೆ ತುಂಬ ಈಸಿಯಾಗಿದೆ, ಚೆನ್ನಾಗಿರುತ್ತೆ. ಅದು ಇಲ್ಲದಿದ್ದರೆ ಅಂಟಂಟಿರುತ್ತೆ, ಅದಕ್ಕೋಸ್ಕರ 15-20 ನಿಮಿಷ ಇಟ್ಬಿಡಬೇಕು, ಆವಾಗ ಕೈಗೆ ಅಂಟ್ಕೊಳ್ಳಲ್ಲ. ಒಂಚೂರು ತುಪ್ಪ ಈ ಥರ ಸೈಡಲ್ಲಿ ಹಾಕ್ಕೊಂಡು ಸವರಿದೆ, ಸವರ್ಕೊಂಡು ಇಷ್ಟು ಉಂಡೆಗಳನ್ನು ಮಾಡಿದೆ. ಆಯಿತಾ, ಟೋಟಲಿ ಇದು 400 ಗ್ರಾಮ್ಸ್ ಇದೆ. ಈಗ ಮಾಡೋದಕ್ಕೆ ಶುರು ಮಾಡೋಣ. ಎಣ್ಣೆಯನ್ನು ಇಟ್ಟಿದ್ದೇನೆ, ಇದು ತುಪ್ಪದಲ್ಲಿ ಮಾಡಿದ್ರೂ ಭಾಳ ರುಚಿಯಾಗಿರುತ್ತೆ. ಡಾಲ್ಡದಲ್ಲಿ ನಾನು ಯಾವಾಗಲೂ ಮಾಡ್ತೀನಿ, ತುಪ್ಪ ಡಾಲ್ಡ ಮಿಕ್ಸ್ ಮಾಡಿಕೊಂಡು. ಅದು ಇಷ್ಟ ಆಗದೆ ಇರೋದ್ರಿಂದ ಕೆಲವರಿಗೆ ನಾನೀಗ ಬರೀ ಎಣ್ಣೆಯಲ್ಲಿ ಮಾಡ್ತೀನಿ. ಎಣ್ಣೆ ಇನ್ನೊಂದು ಸ್ವಲ್ಪ ಹಾಕ್ಕೋತೀನಿ, ಆಯಿತಾ, ಮಾಡೋಕ್ಕೆ ಶುರು ಮಾಡ್ತೀನಿ. ನೋಡಿ ಫಸ್ಟ್ ನೋಡಿ, ಇದಕ್ಕೆ ಸಾರಿ 1 ಕೆಜಿ ಸಕ್ಕರೆಯಿಂದ ಕ್ಷೀರವನ್ನು ಮಾಡಿದ್ದೀನಿ. ಇದು 1 ಕೆಜಿಗೆ 5 ಲೋಟ ಬಂತು. ಇದಕ್ಕೆ 7 ಲೋಟ ನೀರು ಹಾಕಿದ್ದೀನಿ. ಯಾಕೆ ಆ ಥರ ಮಾಡ್ತೀನಿ ಅಂದರೆ 7 ಲೋಟಕ್ಕಿಂತ 7.5 ಹಾಕಿದ್ದೀನಿ, ಯಾಕೆಂದರೆ ನಮ್ಮನೆಯಲ್ಲಿ ಇಷ್ಟಪಡೋದಿಲ್ಲ ಸಕ್ಕರೆ ಹೆಚ್ಚಿಗೆ. ಆ್ಯಕ್ಚುಲಿ ಕ್ರಮ ಅಂತಂದರೆ ಅವರು ಈಕ್ವಲ್ಲಾಗಿ ನೀರು ಹಾಕಿ 5 ಲೋಟ ಹಾಕಿದ್ರೆ 5 ಲೋಟ, ನಾನು ಹಾಕೋದಿಲ್ಲ, 7 ಲೋಟ ಆ ಥರ ಹಾಕ್ತೀನಿ. ಸಕ್ಕರೆ ಕೂಡ ಅಷ್ಟೇ, ಇವರು ಹೇಳಿರೋದಕ್ಕಿಂತ ನಾನು ಕಮ್ಮಿ ಹಾಕ್ತೀನಿ, ನಮ್ಗೆ ಅದಷ್ಟೇ ಸರಿ ಹೋಗುತ್ತೆ. ಆಯಿತಾ, ಇವಾಗ ಕ್ಷೀರ ಮಾಡಿಟ್ಟಿದ್ದೀನಿ, ತೋರಿಸ್ತೀನಿ. ಇದರ 2 ಭಾಗ ಮಾಡ್ಕೊಂಡಿದ್ದೀನಿ. ಅಗಲವಾದ ಬೇಸನ್ನಲ್ಲಿ ಹಾಕಿದ್ರೆ ಒಳ್ಳೆಯದು. ನೋಡಿ, ಇನ್ನೊಂದು ಪಾಲಿಟ್ಟಿದ್ದೀನಿ, ಯಾಕೆಂದರೆ ಒಂದ್ರ ಮೇಲೆ ಒಂದು ಕೂತ್ಕೊಂಡು ಅದು ಇದಾಗ್ಬಿಡತ್ತೆ. ಒಂದ್ರ ಮೇಲೆ ಒಂದು ಕೂತ್ಕೊಂಡು ಶೇಪ್ ಹೊಟ್ಟೋಗುತ್ತೆ. ಇವಾಗ ಎಣ್ಣೆ ಕಾದಿದೆಯಾ ನೋಡಿಬಿಟ್ಟು ನೋಡಬೇಕಾದ್ರೆ ಅದಕ್ಕೊಂದಿಷ್ಟು ಹಾಕಿ ನೋಡಿ ನೋಡಿ, ಈ ಥರ ಹಾಕಿದ್ದೀನಿ. ಅದು ಮೇಲೆ ಬಂದಾಗ ನಿಮಗೆ ತೋರಿಸ್ತೀನಿ. ಈಗ ಕಾದಿದೆ ಅನಿಸ್ತಾಗ ಅದನ್ನು ಕ್ಷೀರಾಗಿ ಹಾಕೋಣ. ಹೋಗು, ಎಣ್ಣೆ ಹತ್ರ ಬರಬೇಡ. ನೋಡಿ, ಈಗ ಒಂದೊಂದಾಗಿ ಬಿಡ್ತೀನಿ. ತಮಾಷೆ ಆಗಬೇಡ ನೋಡಿ, ಒಂದೊಂದಾಗಿ. ಇವಾಗ ಏನು ಅನ್ಕೊಂಡಿದ್ಯಾ? ನೋಡಿ, ಎಲ್ಲ ಒಂದೊಂದಾಗಿ ಹಾಕ್ತಿದ್ದೀನಿ. 3 ಬ್ಯಾಚಸ್ ಆಗ್ಬೋದು. ಮಧ್ಯಮ ಉಡಿಯಲ್ಲಿ ಇಟ್ಕೋಬೇಕು. ಹಾಕ್ಬೇಡ ಕಣೆ ಎಣ್ಣೆಗೆ, ನನ್ನ ಮುಖ ಹೊಟ್ಟೋಗುತ್ತೆ, ನಿಮ್ದು ಹೋಗುತ್ತೆ. ಆಮೇಲೆ ಗೊತ್ತಿಲ್ಲ, ತಮಾಷೆ ಅಲ್ಲ ಇದು. ಬರಬೇಡ, ಈಗ
ಇದನ್ನು ಬರೀ ತುಂಬ ಸಾಫ್ಟಾಗಿ ಮತ್ತು ಶೇಪ್ ಒಪ್ಪೇ ಇರೋ ಥರ ಹೆಂಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀವಿ. ಆಯ್ತಾ, ಯಾವ ಗ್ಲಾಸಲ್ಲಿ ಅಳಿತಿರೋ ಆ ಗ್ಲಾಸಲ್ಲಿ ನೀವು 4 ಗ್ಲಾಸ್ ಬಂದರೆ, 3 ಗ್ಲಾಸ್ ಬಂತ, 1 ಗ್ಲಾಸ್ ನೀರು ಹಾಲು ಹಾಕ್ಕೊಳ್ಳಿ. ನಿಮಗೆ ಸಾಫ್ಟ್ ಬೇಕು ಅಂತ ನೀರು ಹಾಕ್ಕೋಬೇಕು ಬೇಕಾದರೆ, ಆದರೆ ನಾನು ಸಾಫ್ಟಾಗಿ ಬರಲಿ ಅಂತ ಹಾಲು ಹಾಕೊಂಡೆ. ಇವಾಗ ಆಗಿದೆ, ಇದು ಸ್ವಲ್ಪ ಬಿಸಿ ಬಿಸಿಗೆ ಹಾಕ್ಬಾರ್ದು, ಸ್ವಲ್ಪ ತಣ್ಣಗಿದೆ, ತಣ್ಣಗಾಗಿದೆ. ಇವಾಗ ನಾನು ಇದಕ್ಕೆ ಸೇರಿಸ್ತೀನಿ, ಇದೇ ಥರ ಮತ್ತೊಂದು ಬ್ಯಾಚ್ಗೆ ಹಾಕ್ತೇನೆ. ಬಿಸಿ ಎಣ್ಣೆ ಇದೆ, ಬಿಸಿ ಹಾಕ್ಬಾರ್ದು. ನೋಡಿ, ಹಾಕಲಿಕ್ಕೆ ಶುರು ಮಾಡಿ. ನೋಡಿ, ಈ ಬ್ಯಾಚನ್ನು ಹಾಕಿದ್ದೀನಿ. ಜಾಮೂನು ಈ ಥರ ರೆಡಿಯಾಗಿದೆ. ಜೆ ಎಸ್ ಸರಸ್ವತಿ ವ್ಲಾಗ್ನಿಂದ ನಾನು ಮಾಡ್ತಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಅಡುಗೆ ಫಿನಿಷ್ ಆಗಿದೆ. ಇನ್ನೊಂದು ಬಟ್ಟಲಲ್ಲೂ ಕೂಡ ನಾನು ತೆಗೆದಿದ್ದೀನಿ. ಆಯಿತಾ, ಅದು ಒಂದರ ಮೇಲೆ ಒಂದು ಇರಬಾರ್ದು, ಅಗಲವಾದ ಬೇಸನ್ನಲ್ಲಿ ಹಾಕಿದ್ರೆ ಭಾಳ ಒಳ್ಳೆಯದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಂಬಲ ನೀಡಿ. ಮೃದುವಾಗಿ ಎಷ್ಟು ಸಾಫ್ಟಾಗಿ ಮಾಡೋದನ್ನು ನಿಮಗೆ ತೋರಿಸ್ಲಿಕ್ಕಾಗಿ ಈ ವಿಡಿಯೋವನ್ನು ಮತ್ತೊಂದು ಸಲ ಮಾಡಿದ್ದೀನಿ. ಇನ್ನು ಬೇರೆ ಬೇರೆ ರೀತಿಯ ಜಾಮೂನುಗಳನ್ನು ಮಾಡಿ ತೋರಿಸ್ತೀನಿ. ಇತಿ ವಂದನೆಗಳು. ಜೆ ಎಸ್ ಸರಸ್ವತಿ ವ್ಲಾಗ್. ಇದು ರಾಮ್ಲಲ್ಲಾಗೆ ಅಂತ ಮಾಡಿದ್ದು ಪ್ರಸಾದ ಗುಲಾಬ್ ಜಾಮೂನು. ಅಂದರೆ ನಿಮಗೆ ಹೇಳಿದ್ನಲ್ಲ, ಅತಿ ಸಾಫ್ಟಾಗಿ ಬರಬೇಕು ಗುಲಾಬ್ ಜಾಮೂನ್, ಅದನ್ನು ನಿಮಗೆ ತೋರಿಸ್ತೀನಿ ಅಂತ ಅದು ಇವತ್ತು ನನಗೆ ಸಾಧ್ಯವಾಯಿತು. ನೋಡಿ, ಮಧ್ಯದಲ್ಲಿ ಏನಾದರೂ ಇದೆಯಾ ಅಲ್ವಾ, ಎಲ್ಲ ಸಾಫ್ಟಾಗಿದೆ, ಅತಿ ಮಧುರವಾಗಿಯೂ ಇದೆ. ಈ ಥರ ನೀವು ಮಾಡಿಕೊಂಡು ತಿನ್ನಿ. ಜೆ ಎಸ್ ಸರಸ್ವತಿ ವ್ಲಾಗ್ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯದಿರಿ. ಇದು ಜೆ ಎಸ್ ಸರಸ್ವತಿ ವ್ಲಾಗ್. ಮೊದಲು ತೋರಿಸಿದ್ದೆ, ಆದರೆ ಇಷ್ಟು ಸಾಫ್ಟಾಗಿ ಬರುತ್ತೆ ಅನ್ನೋದು ಯಾವ ಥರ ಯಾವ ಮೆಥಡಿಂದ ಮಾಡಬೇಕು ಅಂತ ತೋರಿಸ್ಬೇಕು ಅಂತ ನಾನು ತೋರಿಸ್ತಾ ಇದ್ದೀನಿ. ಮತ್ತಷ್ಟು ಬೇರೆ ಬೇರೆ ರೀತಿಯ ಜಾಮೂನುಗಳನ್ನು ಮುಂದಕ್ಕೆ ತೋರಿಸ್ತೇನೆ.